ಪದುಮ ಮಾತು ಪದುಮ ಮಾತು ಪದುಮ ಮಾತು ಪದುಮ ಬಿಜಯ
ಹಾಗೆ
ಬಂದರು ಪುರಂದರ ದಾಸರೇ ದಾಸರೆಂದರು ಕಲಿ ಗುರು ವ್ಯಾಸರಾಜರು ಕಾರಿದರು ಹರಿಯ ಹಾಸರಿಂದ ಸರಳವು ಚಲಿಸಲು ಹರಿಯ ಹಾಸರಿಂದ ಸರಳವು ಚಲಿಸಲು ಕರಕ್ಕೆ ಕಿಸಿದು ಬಂದ ಸುರಮುನಿಗಳು ಕರಕ್ಕೆ ಕಿಸಿದು ಬಂದ ಸುರಮುನಿಗಳು ಸಾಗರ ಕಯಂತರ ಮನುಷ್ಯ ವಾಸುದೇವನು ದಯ ಮಾಡುವನು ವಾಸುದೇವನು ದಯ ಮಾಡುವನು ಭೀಮಾ
ಎರಡು ಮೂರು
ಇವನಿಗೆ ಅವರ
Thank you.
ಮಾವನ ಮಂಗನ ಕೊಂದನ ಕೇ
ಮನದರೆ ಭಯವಿಲ್ಲ ಮನಗೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ನಾರಾಯಣ ಜಗಕ್ಕೆ ಸರಿಯರ ಬಲಗಳ ನಡುಗಿದ ಕೃಷ್ಣಕ್ಕೆ ಸದಿಯರ ಬಲಗಳ ನಡುಗಿದ ಕೃಷ್ಣಕ್ಕೆ ಮಹಾಮನ ಬೇಟೋ ದುರಗವನೇರಿದ ಕಲ್ಯಾವತಾರಕ್ಕೆ ಮಹಾಮನ ಬೇಟೋ ದುರಗವನೇರಿದ ಕಲ್ಯಾವತಾರಕ್ಕೆ ರಾಮನಾಮರೆಂಬ ನಾಮವನೆನದರೆ ಭಯವಿಲ್ಲ ಮನಗೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ನಾರಾಯಣ ಜಗಕ್ಕೆ ರಾಮನ ವರ್ಣನ ತಾಳಿದ ರಾಮ ಸಾಮರ್ಥ್ಯನು ಜಗಕ್ಕೆ ಶ್ಯಾಮಳ ವರ್ಣನ ತಾಳಿದ ರಾಮ ಸಾಮರ್ಥ್ಯನು ಜಗಕ್ಕೆ ಸ್ವಾಮಿಗೆ ದುರಂದರ ಬಿಟ್ಟದನು ರಾಮ ಗೋವಿಂದನು ಜಗಕ್ಕೆ ಸ್ವಾಮಿ ದುರಂದರ ಬಿಟ್ಟದನು ರಾಮ ಗೋವಿಂದನು ಜಗಕ್ಕೆ ರಾಮನಾಮನೆಂಬ ನಾಮ ಬನೆನದರೆ ಭಯವಿಲ್ಲ ಮನಗೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ನಾರಾಯಣ ಜಗಕ್ಕೆ ನಾರಾಯಣ ಜಗಕ್ಕೆ ಪರಮ ಕರುಣಾ ಸಿಂಧು ಎಂದು ನಡು ನಡುವೆ ಬರುತ್ತಿಪ್ಪ ವಿಘ್ನಗಳ ತಡೆದು ಭಗವನ್ ಕೀರ್ತನೆ ನುಡಿದು ಎನ್ನಿಂದ ಪ್ರತಿ ದಿವಸದಲ್ಲಿ ಏನು ಬೇಡುವುದಿಲ್ಲ ನಿನ್ನ ಬಲಿಯೋನಿಗಳು ಬರಲಂಜೆ ಲಕ್ಷ್ಮೀ ಪ್ರಾಣಪತಿ ತತ್ವೇತರಿಂದೊಡಕೂಡಿ ಗುಣಕಾರ್ಯ ಆನೆ ಮಾಡಿಸುವನೆಂಬ ಜ್ಞಾನವನೆ ಕರುಣೆ ಮಹಾನುಭಾವ ವೈಷ್ಣವೆಂದೇವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮಃಕಾರುಣ್ಯಕಿಂಚವೇ ನಮ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯತೇ ನಮಃ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀಧರ ವಿಖ್ಯಾತ ಜಗನ್ನಾಥ ಗುರುಪದೇ ಪೃಥ್ವೀ ಮಂಡಲ ಮಧ್ಯಸ್ಥ ಪೂರ್ಣಭೋಧಮತಾನುಗಾ ವೈಷ್ಣವ ವಿಷ್ಣು ತಾನ್ನಮಸ್ತೆ ಗುರು ಸಮಾಪಾದ ಪರ್ಯಂತ ಗುರುಗುಣ ವಿಘ್ನ ಪ್ರಣಶ್ಯಂತ ಸಿದ್ಧಂತ ಮನೋವರ್ತಃ ನಮೋತ್ತ ಸಾತ್ವಿಕ ದೇವಾ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೇ ಪ್ರೇರೆಯಂತು ಭವಂತಃ ಸರ್ವೇ ವಹಿ ಈ ಮಹೀಮಂಡದೊಳಿಹ ಗುರು ಶ್ರೀಮದ್ ಆಚಾರ್ಯರ ಮತ ಅನುಗರಾದವರ ಮಹಾ ವೈಷ್ಣವರ ವಿಷ್ಣು ಪಾದಾರ್ಜ ಮತ್ತು ಕರರ ಸ್ತೋಮಕ ನಮಿಶೋನು ಬಿಡದವರ ವರನ ಅನುಗಳ ಪೇಳಲ ನಡುವೆ ಯಾಮಯಾಮಂಗಳಲ್ಲಿ ಬೋಧಿ ತರಿಯಮಗೆ ಸದ್ವಿಷಯ ಪಣೆಯಡೊಪ್ಪುವ ತಿಲಕ ಮಣಿಗಣಾಂಚಿತ ಕಂಠ ಕರದಲ್ಲಿ ಕ್ವಣಿತ ವೀಣಾ ಸುಸ್ವರದಿ ಬಹುತಾಳ ಗತಿಗಳಲ್ಲಿ ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದು ಪಾಡುತ್ತ
ಪರಮ ಸುಖ ಸಂಧಣಿಯೊಳಾಡುವ ದೇವ ಋಷಿ ನಾರದರಿಗಿ ನಮಿಕೆ. ಸರಸ್ವತೀ ತೀರದಲ್ಲಿ ಭಿನ್ನೈಸಲ ಮುನಿಗಳ ನುಡಿಗೆ ಜಡದಾಸನ ಮಹೇಶ ಅಚ್ಯುತರ ಲೋಕಂಗಳಿಗೆ ಹೋಗಿ ತಾ ವಿಚಾರಿಸಿದ ಸಕಲ ಗುಣಗಳ ಕೇಂದ್ರವನ್ನೇ ಪರದೈವವೆಂದು ಉಪದೇಶಿಸಿದ. ಮೃಗು ಮುನಿಪ ಕೊಡಲಿ ಯಮಗೆ ಅಖಿಲ ಪುರುಷಾರ್ಥಗಳ ದೇವರ ನಾಮಗಳನ್ನು ಹಾಡತಕ್ಕಂಥ ಹಾಡುಗಳನ್ನು ಹಾಡತಕ್ಕಂಥ ಸೌಭಾಗ್ಯವನ್ನು ಪಡೆದವರೆಲ್ಲ ಇದ್ದೀರಿ. ಆದರೆ ಹಾಡೇ ಬಹಳ ದೊಡ್ಡದು. ಪುರಂದರದಾಸರಿಗೆ ಅವರು ಮಾಡಿದ ಸ್ಥಿತಿಗಳನ್ನು ವ್ಯಾಸರಾಜರು ಪುರಂದರ ಉಪನಿಷತ್ತು ಹೇಳುತ್ತಾರೆ. ಆದರೂ ಕೂಡ ನಾವು ಯಾವುದೇ ಆರಾಧನೆ ಮಾಡಲಿ, ಏನೇ ಮಾಡಲಿ, ಅದರೊಳಗೆ ಮೂಲ ಅಂಗ ಯಾವುದಂದ್ರೆ ಜ್ಞಾನಖಾಯಿ, ಜ್ಞಾನಗಳಾಗ್ತದೆ. ಜಗನ್ನಾಥ ದಾಸ್ ಹೇಳ್ತಾರೆ, ಶಾಸ್ತ್ರ ಆಲಾಪನವೇ ಶ್ರೀ ಕೂಡ ಶ್ರೀ. ಶಾಸ್ತ್ರವನ್ನು ನಾವು ಏನು ಆಲಾಪನ ಮಾಡ್ತೀರಿ ಅದೆಲ್ಲ ಭಗವಂತನ ಪಾದದಲ್ಲಿ ತುಳಸಿ ಗಣವಾಗಿ ನಮಗೆ ಗೊತ್ತಿಲ್ಲದೆ ಬೀಳ್ತಾ ಇತ್ತು. ಇನ್ನೊಂದು ಹೇಳ್ತಾರೆ, ಸುಮನೋ ವೃತ್ತಿಗಳೇ ಸುಮನ. ಒಳ್ಳೆ ಮನುಷ್ಯನಿಂದ ನಾವೇನು ಮಾಡ್ತೇವೆ, ಆರಾಧನೆ ಮಾಡಬೇಕು ಅಂತ ಮನುಷ್ಯನೊಳಗೆ ಚಿಂತನೆ ಮಾಡಿದ್ರೆ ಸಾಕು, ದೇವರ ಪಾದಾರವಂದ್ಯಗಳಲ್ಲಿ ಜಾತಿ ಮಲ್ಲಿ ಮೊದಲಾದ ಭಾಷಣಿ ದ್ರವ್ಯವಾಗಿರ್ತಕ್ಕಂಥ ಹೂಗಳು ಬಿಡುತ್ತೆ. ಎಲ್ಲ ಜಗನ್ನಾಥ ದಾಸರು ಹೇಳಿದ್ದಾರೆ. ಟೀಕಾರಾಯರು ಮಾತಂತಾರೆ, ನೀನೇ ಮಾಡು ಭಕ್ತಿಯಿಂದ ಆರಾಧನೆ ಮಾಡ್ತೀನಿ ಆಗ್ಬೇಕಾದ್ರೆ ಮಹಾತ್ಮ ಜ್ಞಾನಪೂರ್ವ ಸದೃಢತೆಯ ಪ್ರವಾಹ ಭಕ್ತರಿಗೆ ಪ್ರಮುಖ ಮಹಾತ್ಮ ಜ್ಞಾನವನ್ನು ತಿಳಿದ್ರೆ ಅದು ಪುರಂದರದಾಸರಿಗೆ ಅವರಲ್ಲಿ ನಾವು ಮಾಡತಕ್ಕಂಥ ನಿಜವಾದ ಸುಂದರದಾಸರನ್ನು ಎಲ್ಲರಿಗೂ ಗೊತ್ತಿದ್ದಾರೆ. ನೀವೇನು ಹೇಳ್ತೀರಿ ಮಹಾದೊಡ್ಡದು ಅಂದರೆ, ಇವತ್ತಿನ ದಿವಸ ನಾವು ಅವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಅವರ ಗುಣ ತಿಳಿದು ಮಾಡ್ತೀವಿ. ಗುಣ ತಿಳ್ಕೊಳ್ಳಿಕ್ಕೆ ಹೇಳೋರು ಇಲ್ಲ, ತಿಳ್ಕೊಂಬವರು ಇಲ್ಲ. ಪುರಂದರದಾಸರ ಗುಣಗಳನ್ನು ಅವ್ರ ಹೆಸರು ಹೇಳೋ ಯೋಗ್ಯತೆ ಇಲ್ಲ ಅಂತ ಈ ಮಹಿಮಂಡಲೇ ಪುರಂದರದಾಸರಿಗೆ ಜಗನ್ನಾಥದಾಸರು ನಾಲ್ಕು ಅಡ್ಜೆಕ್ಟಿವ್ ಕೊಡ್ತಾರೆ. ಈ ಮಹಿಮಂಡದೊಳೆಯ ಗುರು ಶ್ರೀಮದಾಚಾರ್ಯರ ಮತಾನುಗರಾದವರ ಪುರಂದರದಾಸರು ಯಾರು ಇಲ್ಲ. ಗುರು ಶ್ರೀಮದಾಚಾರ್ಯರ ಮತಾನುಗರಾದವರ ಮಹಾವೈಷ್ಣವರು ಯಾರು? ನಮ್ಮ ಪುರಂದರದಾಸ ಮಹಾವೈಷ್ಣವರ. ಮತ್ತೆ ಇನ್ನೊಂದು ಮಾತು ಅಂತಾರೆ, ಸೋಮಕ್ಕೆ ಆ ನವಿಷವನ್ನು ಬಿಡಲಿ. ಆ ಗುಂಪು ಒಂದಿದೆ, ಆ ಗುಂಪು ಎಲ್ಲಿದೆ? ಒಂದು ನಮ್ಮ ಪುರಂದರದಾಸರಿಗೆ ನಾವು ನಮಸ್ಕಾರ ಮಾಡಿದರೆ ಮೂರು ಲೋಕದ ದೇವತೆಗಳಿಗೆ ನಮಸ್ಕಾರ ಮಾಡಿದಂತಾಗುತ್ತೆ. ಯಾಕಂದ್ರೆ ತ್ರಿಲೋಕ ಸಂಚಾರಿ ಮನೆಯಲ್ಲಪ್ಪುವ ತಿಲಕ ನಾವೇನು ಈ ಫೋಟೋ ಒಳಗೆ ನೋಡ್ತಾ ಇದ್ದೇವೆ, ಮುಂಡಾಶು ಕಾವಿಶಾಟಿ ತುಳುಚೇಮಣಿ ತಂಬೂರಿ ಗೆಜ್ಜೆ ಇದೆಲ್ಲ ಪುರಂದರದಾಸರು. ಇದು ನಾಟಕ, ನಿಜವಾದ ರೂಪ ಏನು? ಮನೆಯಲ್ಲಪ್ಪುವ ತಿಲಕ ಮಣಿಗಣಾಂಚಿತ ಕಂಠ ಕರದಲ್ಲಿ ವಣಿತ ವೀಣಾಸುಸ್ವರದಿ ಬಹು ಪ್ರಾಣಗತಿಗಳಲ್ಲಿ ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದು ಪಾಡುತ್ತ ಪರಮ ಸುಖ ಸಂಚರಣೆಯ ಆಡತಕ್ಕಂತಹ ದೇವ ಭಾರತರು ಜಗನ್ನಾಥ ದಾಸರು ನಮಗೆ ಹೇಳಿಕೊಟ್ಟಿದ್ದಾರೆ. ಇದರಿಂದ ಭಾರಿ ದೊಡ್ಡ ವ್ಯಕ್ತಿಗಳು. ಇದರ ಬಗ್ಗೆ ನಾವು ಹೇಳಲಿಕ್ಕೆ ಎಷ್ಟೋ ಜನ್ಮ ಬೇಕು. ಅದರಿಂದ ಭಗವಂತನ ಭಕ್ತರು ಅವರು ಹೆಂಗಿರ್ತಾರೆ, ನಮಗೋಸ್ಕರವಾಗಿ ಪಾಮರ ಮನುಷ್ಯರಿಗಾಗಿ ಅವತಾರ ಮಾಡಿದರು. ದಾಸರು 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 ಎಲ್ಲರೂ ಹೋರಾಡ ನೋಡಿ, ದಾಸರೇ 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 ಬರೀ ಮೋಸ. ನಾವೆಲ್ಲ ದಾಸರೆಲ್ಲ ಡೂಪ್ ಬಿಡ್ತಾ ಇದ್ದೇವೆ. ದಾಸರಾಜ ಹೇಳ್ತಾರೆ, ದಾಸರು ಯಾರು ಮುರಳೀಧರ ದಾಸರ ದೊಬ್ಬ ಅವನ ಡ್ರೈನೇಜ್ ಒಳಗೆ ಅಂತಾರೆ. ದಾಸರಾಜ ಮುರಳೀಧರ ದಾಸರು ದಾಸರಲ್ಲ, ಯಾರು ದಾಸರು ಹೇಳಿದೇವ ನಾವು. ಹಾಡ್ತಾನೆ ನಾವು ಕೃಷ್ಣನ ಹಾಡ್ತೇವೆ. ನಮ್ಮ ಮನೆ ಮುಂದೆ ಒಂದು ಯಾವುದೋ ಒಂದು ದೇವಸ್ಥಾನ ಇದೆ, ನಮ್ಮ ಮನೆ ಮುಂದೆ ಯಾವ್ದೊಂದು ಗುಡಿ ಇದೆ, ಅಲ್ಲಿ ಹೋಗಿ ನಾವು ಹಾಡು ಹಾಡ್ತೇವೆ ಭಜನೆ ಮಾಡ್ತೇವೆ. ಅಲ್ಲ,
ಹಾಡು ಎಲ್ಲರೂ ಹೇಳ್ತೇವೆ ನಮ್ಮ ಭಾಗದಾಗ ನಮ್ಮ ಮನೆ ಮುಂದೆ ನಮ್ಮ ಸಂತು ಕೊನೆಗೆ ಬೇಕಾದಷ್ಟು ದೇವಸ್ಥಾನಗಳಿದೆ. ವೃಂದರದಾಸರು ಹೋದ ದೇವಸ್ಥಾನ ಯಾವುದು? ಅವರು ಮಾಡಿದ ಭಕ್ತಿ, ಅವರು ಮಾಡಿದ ನಮಸ್ಕಾರ ಯಾರಿಗೆ ಹೆಂಗೆ ಹೇಳಿಕೊಡ್ತಾರೆ? ಎಲ್ಲಾ ದೇವಸ್ಥಾನಗಳಲ್ಲಿ ಎಲ್ಲಾ ದೇವರುಗಳಲ್ಲಿ ಹೋಗಿ ಹೆಂಗಂದ್ರೆ ನಮಸ್ಕಾರ ಮಾಡ್ತೀನ್ರಿ ವೃಂದರದಾಸ ಹೇಳಿಕೊಡ್ತಾರೆ. ನಿಗಮ ವೇದ್ಯ ನಿತ್ಯ ನೀತಿ ಎಲ್ಲವನ್ನೇ ನಿತ್ಯ ಭಾಗವತ ಶ್ರವಣ ಮಾಡ್ಬೇಕು, ನಿತ್ಯ ಸಾನಿಗ್ರಾಮ ಪೂಜೆ ಮಾಡ್ಬೇಕು, ನಿತ್ಯ ತುಳಸಿ ಪೂಜೆ ಮಾಡ್ಬೇಕು, ನಿತ್ಯ ಪ್ರತಿ ಏಕಾಕ್ಷಿ ಉಪವಾಸ ಮಾಡ್ಬೇಕು. ಇಷ್ಟು ಸರ್ವೋತ್ತಮ ಅಂತ ತಿಳ್ಕೊಳ್ಬೇಕು. ನೀತಿ ಎಲ್ಲವ ಇದು ನೀತಿ ಎಲ್ಲವನ್ನೆಲ್ಲ ನೀತಿ ಅಂದ್ರೆ ಯಾವುದು ಅಲ್ಲ. ನಿಗಮ ವೇದ್ಯ ವೇದ ಪ್ರತಿಪಾದನೆ ಆಗಿರ್ತಕ್ಕಂತ ಪರಮಾತ್ಮನ ಹೆಂಗ ಭಜನೆ ಮಾಡ್ಬೇಕು? ವಾದ ಶೋತನಲ್ಲಿ ಘನ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರೀತಿ ಬಳಸ್ಬೇಕು. ನಾ ಎಲ್ಲೋ ಹೋಗ್ತೀನಿ ಆಚಾರ, ಯಾವ್ದೋ ಒಂದು ಗುಡಿ ಇದೆ, ಕುಂಕುಮ ಹಚ್ತಾರೆ, ಗಂಧ ಹಚ್ತಾರೆ, ಅಲ್ಲಿ ಏನೋ ಒಂದು ಅನ್ನ ಕೊಡ್ತಾರೆ. ಕಷ್ಟವಾಗಿ ಹೇಳಿದ ಶೈವ ಶೂದ್ರ ಕರಾರ್ಚಿತವಾಗಿರತಕ್ಕಂತ ಪ್ರತಿಮೆಗಳು ಅಲ್ಲಿ ಹರಿವಾಯು ಪ್ರತಿಮೆಗಳಾದ್ರೂ ನಮಸ್ಕಾರ ಮಾಡೋ ಒಂದು ದೈತ್ಯ ಅಂತ ಹೇಳ್ತಾರೆ ಜಗನ್ನಾಥ ದಾಸ. ಎಲ್ಲ ಪುರುಷರದಾಸ ದರ್ಪದಲ್ಲಿ ಕೂತಿದೆ. ಅದರಿಂದ ಗೀತ ನರ್ತನದಿಂದ ಕೃಷ್ಣನ ಪೂಜಿಸುವ ಅವರೇ ಭೂತಾತ್ಮ ಪುರಂದರ. ನಾವೆಲ್ಲೋ ಹೋಗ್ತೀವಿ, ಯಾರ ಜೊತೆಗೆ ಹೋಗ್ತೀವಿ, ಯಾವುದೋ ಗುಡಿಗೆ ಹೋಗ್ತೀವಿ, ಏನೋ ಪ್ರಸಾದ ತಗೊಂಡ್ಬರ್ತೀವಿ, ಲಿಪೆಂಟ್ ತಗೊಂಡ್ಬರ್ತೀವಿ, ಪುರಂದರದಾಸರಿಗೆ ವಿರೋಧಿಗಳಾಗ್ತೇವೆ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ತೀರ್ಥ ಪ್ರಬಂಧದಲ್ಲಿ ವಾಜರಾಜ ಗುರುಗಳು ಮತ್ತು ವ್ಯಾಸರಾಜರು ತೀರ್ಥಕ್ಷೇತ್ರ ವಿಜಯರಾಯರು ತೀರ್ಥಕ್ಷೇತ್ರದ ಮಹಿಮಾ ಸುಳಾದಲ್ಲಿ ಯಾವ್ಯಾವ ಕ್ಷೇತ್ರಗಳನ್ನ, ಯಾವ್ಯಾವ ಮೂರ್ತಿಗಳನ್ನ, ಯಾವ್ಯಾವ ತೀರ್ಥಗಳನ್ನ ಬೆಟ್ಟ ತೋರಿಸಿದ್ದಾರೆ ಅಲ್ಲಿ ಬಿಟ್ಟು ನೀವು ಎಲ್ಲಿ ಹೋದರೂ ಕೂಡ ಪುರಂದರದಾಸರ ಆರಾಧನೆ ಮಾಡಿ ಪ್ರಯೋಜನವೇ ಇಲ್ಲ. ತಿಳ್ಕೊಬೇಕು ನಮ್ಮ ಮಟ್ಟಕ್ಕೆ ನಾವು ಎಲ್ಲೋ ಹೋಗ್ತೀವಿ, ನಮ್ಮ ಇಷ್ಟ. ಅಲ್ಲಿ ಹೋದ್ರಪ್ಪ ಏನಾದ್ರು ನಮಸ್ಕಾರ ಮಾಡ್ಲಕ್ ಬಂದ್ರೆ ಪಾಪ ಬರುತ್ತೇನು? ಕಂಡವನ ದೇವರೆಂಬುವನು ಗೋಕರ್ಣನೆಂಬುದರಿಂದ ಎಲ್ಲೆಲ್ಲಿ ದೇವರು ನೋಡಿದ್ರು ಕೈ ಮುಗಿಬಾರದು. ಎಲ್ಲಿ ಮುಖ್ಯ ಪ್ರಾಣ ದೇವರಿದ್ದಾರೆ, ಎಲ್ಲಿ ನಮ್ಮ ಆಗ ಮಧ್ವಮತದ ಸಿದ್ಧಾಂತದ ಪದ್ಧತಿ ಇದೆಲ್ಲ ಬರೀ ಹಾಡು ಹೇಳಿ ಕುಳಿದು ಡ್ಯಾನ್ಸ್ ಮಾಡಿ ಪ್ರಯೋಜನ ಒಳಗೆ ಅಸ್ತಿಗತ ಆಗ್ಬೇಕು. ಅದು ಅವ್ರನ್ನ ತಯಾರು ಮಾಡಿದವನು ನಮ್ಮ ವ್ಯಾಸರಾಜ. ವ್ಯಾಸರಾಜರು ಯಾರು? ಪುರಂದರದಾಸರಿಗೆ ಶಿಷ್ಯರು. ಏನಾಚಾರ ನಂತಿರಲ್ಲ ಅಂದ್ರೆ ಪುರಂದರದಾಸರು ಮೂಲ ರೂಪತಃ ಪುರಂದರದಾಸರು ಯಾರಂದ್ರೆ ಪುರಂದರದಾಸರು ಯಾರು? ವ್ಯಾಸರಾಜರು ಯಾರು ಮೊದಲು ಅದನ್ನ ತಿಳ್ಕೋಬೇಕು. ಪುರಂದರದಾಸರು ನಿಜವಾಗಿ ವ್ಯಾಸರಾಜರಿಗೆ ಗುರುಗಳು. ಏನ್ ಹಿಂಗ ಹೇಳ್ಬಿಟ್ರಲ್ಲ ನೀವು ಶಿಷ್ಯರಲ್ಲ. ಮೂಲ ರೂಪದಿಂದ ಪುರಂದರದಾಸರು ನಾರದರಾಗಿದ್ದಾಗ, ವ್ಯಾಸರಾಜರು ಪ್ರಹ್ಲಾದರಾಜರಾಗಿದ್ದಾಗ ಗರ್ಭದಲ್ಲಿ ಉಪದೇಶ ಮಾಡಿದ ಗುರುಗಳು ನಮ್ಮ ಪುರಂದರದಾಸರು. ವ್ಯಾಸರಾಜರು ಒಮ್ಮೆ ಮಾತಾಡ್ಬೇಡ್ರಿ, ವ್ಯಾಸರಾಜರು ಒಮ್ಮೆ ದರ್ಬಾರದ ಕೂತಿದ್ದಾಗ ರಾಜ ದರ್ಬಾರದ ಕೂತಿದ್ದಾರೆ, ಕೃಷ್ಣದೇವರಾಜರ ದರ್ಬಾರಗಳ ಕೂತಿದ್ದಾರೆ. ಪುರಂದರದಾಸರು ಎಲ್ಲ ಕಳ್ಕೊಂಡ್ಬಿಟ್ಟು ಮಂಗಳಾರತಿ ಎಲ್ಲ ಆಗಿ ಅದನ್ನ ಹೇಳಿ ಟೈಮ್ ಇಲ್ಲ. ಈಗ ಎಲ್ಲ ಕೃಷ್ಣಾರ್ಪಣ. ಮನೆ ಧನ ಧಾನ್ಯಗಳ ವಸ್ತುಗಳನ್ನೆಲ್ಲ ತೃಣಕ್ಕೆ ಬಗೆದು ಕೃಷ್ಣಾರ್ಪಣವೆಂದೇ ಮೊದಲಿಗೆ ದಾಸರಾಯ ಪ್ರತಿವಾಸರಾದಲ್ಲಿ ಶ್ರೀನಿವಾಸನ ತೋರೋದಯ. ಎಲ್ಲಿ ಬಂದರು? ವ್ಯಾಸರಾಜರಲ್ಲಿ ಬಾಪುರ ಮಂತ್ರೋಪದೇಶ ರಮೇಶನ್ನ ಮಾತಾಡ್ಬೇಡ್ರಿ. ಅದರಿಂದ ಅಂಥ ದೊಡ್ಡ ವ್ಯಕ್ತಿಗಳು ಇವತ್ತು ನಮ್ಮ ಪುರಂದರದಾಸರ ಆರಾಧನೆಯನ್ನ ಇವತ್ತು ನಮ್ಮ ಮನೆಯಲ್ಲಿ ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಏನೋ ನಾಲ್ಕು ಹೂವು ಹಾಕಿ ಎರಡು ಅನ್ನ
ಅನ್ನ ಭಾಷೆ ಅಟ್ಟಿದೆ. ನಿಜವಾಗಿ ಇವತ್ತು ಪುರಂದರದಾಸರ ಆರಾಧನೆ ಅಂದ್ರೆ ನನಗೆ ಬಹಳ ಸಂತೋಷ. ಪುರಂದರದಾಸರ ಹೆಸರು ಹೇಳಿ ಅವರ ಉಂಚವೃತ್ತಿ ಅಕ್ಕಿ ಒಳಗೆ ಜೀವನ ಮಾಡಿ ಬೀದಿ ಬೀದಿಯಲ್ಲಿ ಮೈಮರೆತು ಪುರಂದರದಾಸರ ವೇಷ ಹಾಕಿ ಜನಗಳನ್ನ ಉಣಿಸಿದ ಒಂದು ವ್ಯಕ್ತಿಗಳು ಅಂದ್ರೆ ನಮ್ಮ ಕಾಲಕ್ಕೆ ಧಾರವಾಡ ರಘೋತ್ತಮ ದಾಸರು ಅಂತ. ಧಾರವಾಡ ರಘುತ್ತ ಅವರು ಮಗಳಲ್ಲಿ ಕುಂತಿದ್ದ ಹಾಡು ಹೇಳ್ತಾರೆ ಇರ್ಲಿ. ಆ ರಘೋತ್ತಮ ದಾಸರ ಇವತ್ತು ಶ್ರಾಂತ ವೈದಿಕ ದಾಸರ ಆರಾಧನೆ ಮುಂಚಿನ ದಿನ ಅವ್ರ ಕಾಲ ಅದು. ಇವತ್ತೇನ್ ಸಂತೋಷ ಅಂದ್ರೆ ನಾವು ಆರಾಧನೆ ಮಾಡೋದನ್ನ ನಮ್ಮ ರಘು ಮಾನಂದು ಸ್ಮರಣ ದಿನ ಆಗ್ತಾ ಇದೆ. ಭಾರಿ ದೊಡ್ಡ ವ್ಯಕ್ತಿಗಳು ನಾವೆಲ್ಲ ನೋಡಿದ್ದೇವೆ. ಬೀಜಿ ಒಳಗೆ ದಾಸರ ಪಟ್ಟವನ್ನ ಗಂಟೆ ಗಂಟೆ ನಿಲ್ಲಿಸಿದವು. ಹಾಡು ಮುಗಿದ ಮೇಲೆ ಮುಂದೆ ಪಟ್ಟ ಸಾಕ್ಬೇಕು ಅಷ್ಟು ದೊಡ್ಡ. ಒಂದು ಅಕೇಶನ್ ಒಳಗೆ ನಮ್ಮ ತಂದೆ ರಘು ಮಾಮ ಬ್ರಹ್ಮೋತ್ಸವಕ್ಕೆ ಹೋಗಿದ್ದೇವೆ ನಾವು. ಆಗ ಬ್ರಹ್ಮೋತ್ಸವದ ಒಂದು ದೇವರನ್ನ ಅರ್ಧ ಗಂಟೆ ನಿಲ್ಲಿಸಿದ್ರು. ನಮ್ಮ ರಘು ಮಾಮ ಕುಳಿತಾ ಇದ್ದಾರೆ, ನಾವೆಲ್ಲ ಹಾಡ್ತಾ ಇದ್ದೀವಿ. ಈವ ಬಂದು ಹೇಳ ನಿಲ್ಲಪಟ್ಟೆ ಯಾಕಡೆ ಅಂತ. ಆ ಒಂದು ದೇವರನ್ನ ರಥವನ್ನ ನಿಲ್ಲಿಸಿದ ವ್ಯಕ್ತಿ ಇವತ್ತು ಆ ದೊಡ್ಡ ಅದೆಲ್ಲ ಹೇಳ್ಕೊಂಡ್ರೆ ಟೈಮ್ ಸಾಕು. ಅಂತ ದೊಡ್ಡ ದಾಸರುಗಳು ಹರಿನಾಮವನ್ನು ಹಾಡಿದವರು, ಪುಸ್ತಕ ನೋಡಿದವರಲ್ಲ, ಪುಸ್ತಕ ನಮಗೆ ಬರೆದಿಟ್ಟು ಹೋಗಿದ್ದಾರಾಗಲೇ ಅವರು ಪುಸ್ತಕ ನೋಡಿ ಹಾಡಿದವರಲ್ಲ. ಅಂಥ ದೊಡ್ಡ ವ್ಯಕ್ತಿಗಳು ಇವತ್ತು ನಾವು ಪುರಂದರ ದಾಸರ ಆರಾಧನೆಯನ್ನ ಒಂದೇ ಒಂದು ಹೇಳಬೇಕಂದ್ರೆ ವ್ಯಾಸರಾಜರು ಕೃಷ್ಣದೇವರಾಜರ ದರ್ಬಾರಗಳು ಕೂತಿದ್ದಾರೆ. ಪುರಂದರ ದಾಸರು ಎಲ್ಲವನ್ನು ದಾನ ಮಾಡಿ ಐದು ಮಕ್ಕಳ ಜೊತೆಗೆ ಮನೆಗೆ ಬರ್ತಾರೆ. ವ್ಯಾಸರಾಜರ ಸಂಸ್ಥಾನಕ್ಕೆ ದಾಸರಾಗಬೇಕು ಅಂತ ಒಳಗೆ ಬರ್ತಾರೆ. ಬರುವಾಗ ನಮ್ಮ ವ್ಯಾಸರಾಜರು ಸಿಂಹಾಸನದಲ್ಲಿ ಯಾವುದಾದ್ರು ಮಧ್ವಾಚಾರ್ಯರ ಪೀಠ ಅಲ್ಲಿ ಕೂತವರು ಹಿಂಗೆ ಎದ್ದಾಗ ಮಾಡಿರುತ್ತೆ. ಗುರುಗಳು ಬಂದ್ಬಿಟ್ರು, ಮೂಲ ರೂಪದ ಗುರುಗಳು ಬರ್ತಾ ಇದ್ದಾರೆ. ನಾರದರು ಎದ್ದಿರುತ್ತೆ. ಹೇಳಲಿಕ್ಕೆ ಮುಂಚೆ ನಮ್ಮ ಪುರಂದರ ದಾಸರು ಒಳಗೆ ಬರೋರು ಇನ್ನೂ ಆಗಿಲ್ಲ. ದಾಸರು ಕಣ್ಣಿಂದ ಹಿಂಗೆ ಅಂದ್ರೆ ಹೇಳಬೇಡ ಕೂಡು ಅಂದ್ರಂತೆ. ಏನು ಅರ್ಥ ಇದೆ? ದಾಸರಾಜರು ನಮ್ಮ ಗುರುಗಳು ಬರ್ತಾ ಇದ್ದಾರೆ, ಮೂಲ ರೂಪದ ಪ್ರಹ್ಲಾದರಾಜನಾಗಿದ್ದಾಗ ಗರ್ಭದಲ್ಲಿ ಉಪದೇಶ ಮಾಡಿದ ಗುರುಗಳು ಬರ್ತಾ ಇದ್ದಾರೆ ಅಂತ ಅಂದ್ರೆ ಇವರಂದ್ರೆ ನೀನು ಗುರುಗಳಾಗಿರ್ಬೋದು, ಈಗ ಪರಮಹಂಸ ಭದ್ರಾಚಾರ್ಯ ಪೀಠದಲ್ಲಿ ಸನ್ಯಾಸಿಯಾಗಿ ಕೂತಿದ್ದೀನಿ ನಾನು. ಗೃಹಸ್ಥಾಶ್ರಮಿಯಾಗಿ ನಾಲ್ಕೈದು ಮಕ್ಕಳ ಜೊತೆಗೆ ಹೆಂಡತಿ ತೋಳುವೆ ಕೈ ಹಾಕಿಕೊಂಡು ಬರ್ತಾ ಇದ್ದೀನಿ, ನಾನು ಯೋಗ್ಯ ಅಲ್ಲ ನಮಸ್ಕಾರಕ್ಕೆ ಕೂಡು ಕಳೆದಿರುತ್ತೆ. ಏನು ಮಹಾ ವ್ಯಕ್ತಿಗಳು, ಅವರ ಬೆಲೆ ಹೆಂಗಿತ್ತು? ಎಲ್ಲ ಕಳ್ಕೊಂಡ ಮೇಲೆ ದಾಸರಾದರು ಹೇಳಲಿಕ್ಕೆ ಪುರುಸತ್ತಿಲ್ಲ. ಹೆಂಡತಿ ಮಕ್ಕಳು ಮನೆ ಬಾಗಿಲು ಬೆಳ್ಳಿ ಬಂಗಾರ ಎಲ್ಲ ಇಟ್ಕೊಂಡು ನಾನು ದಾಸರಾಗ್ತೀನಿ, ದಾಸರಾಜರಂದ್ರೆ ಕಳ್ಕೊಂಡು ಒಳಗೆ ಬಾಕೊಂಡು ಎಲ್ಲವನ್ನು ದಾನ ಮಾಡಿ ಕೇವಲ ತುಳಸಿ ಮಣಿ ಹಾಕ್ಕೊಂಡು ಏನು ಪೀತಾಂಬರ ಉಟ್ಕೊಂಡು 20-10 ಬೆಟ್ಟಿಗೆ ವಜ್ರದ ಉಗುರ ಹಾಕ್ಕೊಂಡು ನವಕೋಟಿ ಶೀನಪುರಾಯಿಗೆ ಮೆರೆದವರು ಆ ಬಂಗಾಳ ಮೇಲೆ ತುಳಸಿ ದಳ ಹಾಕಿ ಎಸೆದು ಹೊರಗೆ ಬಂದ ವ್ಯಕ್ತಿಗಳು ಹೇಳಲಿಕ್ಕೆ ನಮಗೆ ಯೋಗ್ಯತೆ ಹೊರತಾಗಿ ಆಚಾರ್ಯ ಕಾವಿಶಾಟಿ ಕೊಡ್ತೀರಂದ್ರೆ ಆಗಲ್ಲಪ್ಪ ಅಂತಿಲ್ಲ. ನಮಗೆಲ್ಲ ಅವರಿಗೂ ಅಜಗದ ಅಂತ ಅಂಥ ದೊಡ್ಡ ವ್ಯಕ್ತಿಗಳು ಅವರ ಸ್ಮರಣೆ ಮಾಡಿದ್ರು ಸಾಕು. ಮುಖ್ಯವಾಗಿ ಎರಡು ಕಾರಣ. ಒಂದು, ನಮಗೆ ವೈರಾಗ್ಯ ಬರಬೇಕು ಅಂದರೆ ಪುರಂದರದಾಸರ ಕಾಲು ಹಿಡಿಬೇಕು. ಇನ್ನು ಎರಡನೇದು, ಎಷ್ಟೇ ಕೋಟಿ ಕೋಟಿ ಕಾರು ಬಂಗಾರ ಹೆಂಡತಿ ಮಕ್ಕಳು ಬಂಗಾರ ಇದ್ರೂ ಕೂಡ ದೇವರನ್ನ ಮರಿಬಾರದು ನಾನು ಅಂತ ಯಾರಿಗಾದ್ರೂ ಆಸೆ ಇದ್ರೆ ಪುರಂದರದಾಸರ ಕಾಲು ಹಿಡಿಬೇಕು. ಅಲ್ಲ, ಪುರಂದರದಾಸರ ಆರಾಧನೆಯಿಂದ ದಾಸರು ಕೇವಲ ನಮ್ಮಪ್ಪನ ಕಾಲಕ್ಕೆ 19 ವರ್ಷ, ನಮ್ಮ ಕಾಲಕ್ಕೆ ಬಂದು 17 ವರ್ಷ, 1500 ಜನಕ್ಕೆ ಅಡುಗೆ ಆಗಿ 12 ಜನ ಕಲ್ಕಾಲ ಅಂತ 4 ಬೀಜಿಯೊಳಗೆ 4 ವರ್ಷ ಮುಖ್ಯವರ್ತಿ ಮಾಡಿಸಿಕೊಂಡ ವ್ಯಕ್ತಿಗಳು ಇಂಥ ದೊಡ್ಡ ಆರಾಧನೆ ಬೀಜಿಯೊಳಗೆ ಬರ್ತಾ ಇದ್ರೆ ಪಟ ಬರ್ತಾ ಇದ್ರೆ ರೋಮಾಂಚವಾಗ್ತಾ ಇದ್ದೀವಿ. ಇಂಡಿಯಾ ಪ್ರಸನ್ನರು ಮಂಗಳಾರತಿ ಮಾಡಿದ್ದಾರೆ 1945 ಅಂತ ದೊಡ್ಡ ಆರಾಧನೆಯನ್ನು ಮಾಡಿದವರು ಇವತ್ತು. ನಾವೇನೋ ವಯಸ್ಸುಗಳಾಗಬೇಕು, ಕೈಲಾಗಲ್ಲ, ಹಾಡುಗಳು ಬರ್ತಾಯಿತ್ತು, ಕಣ್ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ನಡಿಲಿಕ್ಕೆ ಆಗಲ್ಲ, ಆದರೂ ಆಸೆ ಬಿಟ್ಟಿಲ್ಲ. ಇವಳು 5 ರೂಪಾಯಿ ನೋಡಿ ತೋರಿಸ್ತಾಳೆ, ಕೊಡಣ ಮಾಡ್ತೀನಿ.
ನಾವು ಪುರಂದರ ದಾಸರು ಮುಂದೆ ಕೊಡ್ಲಿಕ್ಕೆ ನಮ್ಗೆ ಅಪ್ಪ ಇಲ್ಲ. 500 ರೂಪಾಯಿ ಕೊಟ್ರೆ 500 ರೂಪಾಯಿ ಹಂಗೆ ತೆಗೆದು ಅಲ್ಲಿ ಕೊಡ್ಬೇಕು. ಕೊಡ್ತೇವ ದೇವರಾಣ ನಾನಂತೂ ಕೊಡೋಲ್ಲ, ನೀವು ಕೊಡೋಲ್ಲ ಅಂತ ಹೇಳಿದ್ರೆ ಕೈ ಮುಗಿತೀನಿ. ಅಂಥವ್ರು ಪುರಂದರ ದಾಸರು ಮಗನ ಕೊಟ್ಟು ನಾನು ಅವ್ರಿಗೆ ಆರಾಧನೆ ಮಾಡ್ತೇನೆ ಅಂದ್ರೆ ಸಂಬಂಧನೇ ಇಲ್ಲ. ಅವ್ರ ಪಾದದ ಧೂಳಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವೆಲ್ಲ ಸಣ್ಣ ವಯಸ್ಸು ಕಾಲಕ್ಕೆ ಅವ್ರಿಗೆ ಗೊತ್ತಿದೆ, ಕೇವಲ ಹುಂಚೆ ವೃತ್ತಿ ಅಕ್ಕಿ ಒಳಗೆ ಬದುಕಿದವ್ರು. ನಾವು ಅಂಗಡಿಯಿಂದ ಅಕ್ಕಿ ತಂದವರಲ್ಲ. 4 ಮನೆ ದಾಸರು ಆರಾಧನೆ ಮಾಡಿ ಹುಂಚೆ ವೃತ್ತಿ ಅಕ್ಕಿ ವೇದಿಕೆ ರಾಮದೊಬ್ಬರು ಇದ್ರು. ಆ ವೇದಿಕೆ ನಾವು 4 ಬೀದಿ ಹೋಗಿ ಭಜನೆ ಮಾಡಿ ತಂದ್ಕೊಂಡ್ರೆ ಅಕ್ಕಿನ ಮನೆ ಸುರಿದು ಹೋಗ್ತಾ ಇದ್ದ. ಆ ಅಕ್ಕಿ ಒಳಗೆ ಬದುಕಿ ಆ ಉಚ್ಚವರ್ತಿ ಅಕ್ಕಿ ಏನ್ರಿ ಆಚಾರ ಅಕ್ಕಿ ಕೊಡ್ತೀರಿ ಅಂದ್ರೆ ಬೆಲೆ ಏನು? ಯಾಕೆ ಅಕ್ಕಿ ಯಾಕೆ ಕೊಡ್ತೀರಿ? ಇವಳ ಮದುವೆ ನಮಗೆಲ್ಲ ಯಾಕೆ ಇವಳ ಮದುವೆ ಅವರಪ್ಪಂದ್ರೆ ಏನು ಇಲ್ಲ. ಅವರಪ್ಪಂದ್ರೆ ಇದ್ದದ್ದೇ ಚಪ್ಪಳ ಗಟ್ಟಿ ಗೆಜ್ಜೆ ಕಾ ಮುಂಡಾಸ್ ಹೋಗ್ಬಿಟ್ರೆ ಅವರಪ್ಪಂದ್ರೆ ಏನು ಇಲ್ಲ ನಮಗೆಲ್ಲ ತಡೆಯೋರು. ಓಲೆ ಗುಡಿಸರ್ ಒಳಗಿದ್ರು. ಯಾಕೆ ಅವನ್ನ ಹೇಳ್ತೀನಿ ಅಂದ್ರೆ ಅವಳು ಬೇಕಾಗಿಲ್ಲ. ಕೇವಲ ಒಂದೇ ಒಂದು ಗಂಟು ಅಂದ್ರೆ 54 ಕಿಲೋ ಅಕ್ಕಿ ಮದುವೆ ಮನೆಗೆ ಹಾಕಿದ್ರು. ಇವಳು ಮದುವೆ ಒಳಗೆ 54 ಕಿಲೋ ಒಂದು ಮೂಟೆ ಅಕ್ಕಿ ಇವಳು ಮದುವೆ ಒಳಗೆ ಇತ್ತು. ಸ್ಟೋರ್ ರೂಮ್ ನಾಗ ಬಂದಿದ್ದ ಎಷ್ಟು ಜನ? 1500 ಜನ ಬಂದಿದ್ದಾರೆ. ಅಂಗಡಿಯಿಂದ ಹೊರಗೆ ಅಕ್ಕಿ ತರಲಿಲ್ಲ. 1 ಚೀಲ ಅಕ್ಕಿ ಒಳಗೆ 1800 ಜನ ಅಡಿಗೆ ಆಗಿ ಊಟ ಆಗಿದೆ. ಅಡಿಗೆ ಒಂದು ಕೇಳ ಬರ್ತೀನಿ. ಮುಂಚೆವರ್ತಿ ಅಕ್ಕಿ ಆ ದಾಸರ ಉಂಚವತಿ ಅಕ್ಕಿ 1 ಮೂಟೆ ಅಕ್ಕಿ 8 ಮೂಟೆ ಅಕ್ಕಿ ಆಗಿ ಊಟ ಮಾಡಿ ಹೋಗಿದ್ದಾರೆ. ಇವತ್ತು ಹೇಳ್ತಾರೆ ಇವತ್ತು ನಮ್ಮ ಮನೆಯೊಳಗೆ ಯಾಕೆ ನಿಮಗೆ ಅಕ್ಕಿ ಕೊಡ್ತೀನಿ ಅಂದ್ರೆ ನಿಮ್ಮ ಮನೆಯೊಳಗೆ ಅಕ್ಕಿ ಸಮೃದ್ಧಿ ಆಗಿರ್ಬೇಕು, ಬಂದವರಿಗೆ ಅನ್ನದಾನ ಮಾಡಬೇಕು. ಹ್ಯಾಂಗಾಯ್ತು ನಂಗೆ ತಿಳಿದು ಅಂತಾರೆ ದಾಸರು. ಅಕ್ಕಿ ಚೀಲದಲ್ಲೇ ಕುಳಿದು ಇದೆಲ್ಲ ದೃಷ್ಟಾಂತ. ಯಾಕಂದ್ರೆ ನಾವೆಲ್ಲ ಉಂಚವೃತ್ತಿ ಅಕ್ಕಿ ಬೇಳೆ ಬೆಲ್ಲದಲ್ಲೇ ಬದುಕಿದ್ರು. ನಾವು ಅಕ್ಕಿ ಬೇಳೆ ಇವತ್ತು ಕೂಡ ನಾನು ಅಕ್ಕಿ ದುಡ್ಡುಕೊಂಡು ತಂದಿದ್ದಿಲ್ಲ. ಏನೋ ಬರ್ತಾ ಯಾರೋ ಕೊಡ್ತಾರೆ ಹೆಂಗೋ ಆಗ್ತದೆ. ನಮ್ಮ ಮನೆ ಅಕ್ಕಿ ಡಬ್ಬ ಖಾಲಿ ಆಗಿಲ್ಲ. ಅದ ಕಾರಣ ಪುರಂದರದಾಸರ ಆ ದೇವರ ನಾಮಗಳನ್ನು ಹೇಳಿಕೊಂಡು ನಾವು ಬದುಕತಕ್ಕಂಥವ್ರು. ಕೇವಲ ವ್ಯಾಖ್ಯೆ ಆರಾಧನೆ ಮಾಡ್ತೀರಂದ್ರೆ ಅವ್ರ ಋಣ ತಿಂದಿದ್ದು ಪುರಂದರದಾಸರ ಋಣ ಆರಾಧನೆ ಆದ ಮೇಲೆ ನಮ್ಮ ಮನೆಯ ಅಕ್ಕಿ ಚೇಲೆ ಬೆಳ್ಳಗಳು ಯಾವಾಗಪ್ಪ ಮನೆ ಖಾಲಿ ಆಗತ್ತೆ ನಾವು ಯಾವಾಗ ಮಲ್ಕೊಳ್ಳಿಕ್ ಜಾಗ ಇರ್ತಿರ್ಲಿಲ್ಲ. ಅಷ್ಟು ಸಮೃದ್ಧಿಯಾಗಿ ಮಾಡಿದ ಪುರಂದರದಾಸರು ಭಜನೆ ಕುಡಿತಾ ಇದ್ರೆ ಪುರಂದರದಾಸರೇ ಬರ್ಬೇಕು. ಅಷ್ಟು ಭಕ್ತಿಯಿಂದ ನಾವು ಆರಾಧನೆ ಮಾಡಿದವರು. ಇವತ್ತು ಅವ್ರ ಋಣ ತೀರಿಸ್ಕೊಳ್ಳಿಕ್ಕಾಗಿ ಆ ಪುರಂದರದಾಸರ ಆರಾಧನೆಯನ್ನು ನಾವು ಮಾಡ್ಲಿಕ್ಕೆ ಮುಂದೆ ಬಂದಿದ್ದೇವೆ. ಇನ್ನೊಂದು ಎರಡನೇದು ಏನು ಅಂದ್ರೆ ಯಾಕೆ ಆರಾಧನೆ ಮಾಡ್ತೇವೆ? ನಿಮ್ಮ ಸಾಲ ನೀವು ತೀರಿಸ್ಕೊಡ್ರಿ, ನಮ್ಮನ್ನೆಲ್ಲ ಯಾಕೆ ಕರಿತೀನಿ ಅಂದ್ರೆ ನಮ್ಮ ಹಿಂದೆ ನೀರುಗಳು ಆರಾಧನೆ ಮಾಡ್ಬೇಕು. ನಾವಿರೋವರೆಗೆ ಮಾಡ್ತೀವಿ, ಏನೋ ಒಂದು 2 ಗುಳೆಯನ್ನು ಹಾಕ್ತೀವಿ ನಡೆಸ್ತೀವಿ. ಆದರೆ ಮುಂದಿನ ಜನಾಂಗ ಎಲ್ಲರೂ ಪುರಂದರದ ಹಳದೆಲ್ಲ ಹೇಳ್ತಾ ಇರ್ತೀವಿ ಪುರಂದರದಾಸರ ಆರಾಧನೆಯನ್ನು ಮನೆಯಲ್ಲಿ ಮಾಡತಕ್ಕಂಥವರಾಗಲಿ ಎಲ್ಲರೂ ಮಾಡ್ತೀವಿ. 1986 ಒಳಗೆ ಜನವರಿ ಪುರಂದರದಾಸರ ಆರಾಧನೆ ಮಾಡಿ ನಮ್ಮಪ್ಪ ಮನೆಗೆ ಬಂದು ನಿಂತರು. ಅವರಿಗೆಲ್ಲ ಬಹಳ ಅನಾನುಕೂಲ ಆಗಿತ್ತು, ಹೆಲ್ತ್ ಮೇ ತಿಂಗಳು ಹೊಟ್ಟಂದ್ರು. ನಾನು ಇಷ್ಟು ಕಷ್ಟಪಟ್ಟು ಆರಾಧನೆ ಮಾಡಿದೆ, ಮುಂದೆ ಯಾರು ಮಾಡ್ತಾರೋ ಏನೋ ಒಂದು ಯಾರೋ ಒಬ್ರು ಹೇಳಿದ್ರು ಮುರುಳಿ ಮಾಡ್ತಾ. ಅವ ಏನ್ ಮಾಡ್ತಾನ ಮುರುಳಿ ಬರೀ ಮಾತಾಡ್ತಾನ, ಮುರುಳಿಂದ ಅಲ್ಲ ಮಾಡ್ಲಿಕ್ಕೆ ಆಗ ಅಲ್ಲ ಅಂದ್ರು. ಇವತ್ತು ನೋಡ್ರಿ ನಮ್ಮಿಂದ ಸ್ವಾಮಿ ನಡೆಸ್ತಾ ಇದ್ದಾನೆ ಇಲ್ಲ ಅಂತ ಹೇಳ. ಆಮೇಲೆ ಪಂಡರಾಪುರದಲ್ಲಿ ಹೋಗಿ ಮಾಡಿದೆವು, ತಿರುಪತಿ ಬೆಟ್ಟದ ಮೇಲೆ 4 ವರ್ಷ ಮಾಡಿದೆವು, ಹಂಪಿಯೊಳಗೆ ಹೋಗಿ ಪುರಂದರದಾಸರ ಮಂಟಪದಲ್ಲಿ 3 ವರ್ಷ ನೈವೇದ್ಯ ಕೊಟ್ಟು ಅಲ್ಲಿ ಹೋಗಿ ಜನ ಸೇರಿಸಿ ಮಾಡಿದೆವು. ಈಗೆಲ್ಲ ಆಯಿತು, ನಾವೆಲ್ಲಿಂದ ಹೊರಡಬೇಕು ಅಲ್ಲೇ ಬಂದು ಕೂತ್ಕೊಂಡು ಇಲ್ಲೇ ಮಾಡ್ತಾ ಇದ್ವಿ. ಇನ್ನೊಂದು 10 ಜನ ಬ್ರಾಹ್ಮಣರು 30 ಜನ ಊಟ ಮಾಡಲಿ. ಎಲ್ಲರೂ ಅನ್ನದಾನನೇ ಬಹಳ ಮುಖ್ಯ ಪುರಂದರದಾಸರಿಗೆ, ಅನ್ನದಾನ ಅಂದ್ರೆ ಬಹಳ ಮುಖ್ಯ. ಪುರಂದರದಾಸರು ಆರಾಧನೆಯನ್ನು ವಿಜಯದಾಸರು ಮಾಡ್ತಾ ಇದ್ರೆ ಅನ್ನ ಬಡಿಸಿ ಆಯಿತು, ತುಪ್ಪ ಬಡಿಸ್ಬೇಕು, ತುಪ್ಪ ತಗೊಂಬಾರು ಅಂದ್ರು. ವಿಜಯರಾಯರು ಒಂದು ಹುಡುಗನ ಕರೆದು ಏ ತುಪ್ಪ ತಗೊಂಬಾರ ಅಂತ ಗೊತ್ತಾಯ್ತು. ಆ ಹುಡುಗ ನನ್ನಂತ ದಂಡ ಅವಾಗ ಅವನು ಬರ್ಲ ಇಲ್ಲ, ತುಪ್ಪ ತಂದು ಕೊಡ್ಬೇಕಂದ್ರೆ ಹುಡುಕ್ತಾ ಇದ್ದಾನೆ ತುಪ್ಪ ಅಡುಗೆ ಮನೆಗೆ. ಯಾಕೋ ಬರ್ಲಿಲ್ಲ ಅಂದ್ರೆ ಇನ್ನೊಂದು ಹುಡುಗನ ಕರೆದ್ರು. ಅದೇ ನದಿ ತುಂಗಭದ್ರಾ ನೀರು ತಗೊಂಬಾರ ಅಂದ್ರು. ತುಂಗಭದ್ರಾ ನೀರು ತಗೊಂಬಂದ ಎಲ್ಲ ಬಡಿಸೋದು
ತುಪ್ಪ ಗಮ 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 ವಾಸನೆ ಬಡಿಸಿದ ತುಂಗಭದ್ರ ನೀರು ತುಪ್ಪದ ವಾಸನೆ ಅಂತ ನೀರನ್ನ ತುಪ್ಪವಾಗಿ ಮಾಡಿದ ವ್ಯಕ್ತಿ ಉಂಟು. ಅಲ್ಲೇ ಹೋಗಿ ಒಂದು 4 ವರ್ಷ ಮಾಡಿದೆವು. ಈಗೆಲ್ಲ ಆಯ್ತು ಸ್ವಾಮಿ. ಯಾಕಂದ್ರೆ ನಮ್ಮ ಪುರಂದರದಾಸರಿಗೆ ಅನ್ನದಾನ ಬಹಳ ಮುಖ್ಯ. ಅವ್ರಿಗೆ ಊಟ ಹಾಕಿದ್ರೆ ಬಹಳ ದೊಡ್ಡದು. ಎಲ್ಲಿ ಹೋದ್ರು ಅನ್ನದಾನವನ್ನು ಸಾವಿರಾರು ಜನ ಕರ್ಕೊಂಡು ಹೋಗ್ತಾ ಇದ್ರು. ಅಂತ ದೊಡ್ಡ ವ್ಯಕ್ತಿಗಳು ಶಕ್ತರು, ಲಕ್ಷ ದ್ವಿಜ ಕುಟುಂಬ ರಕ್ಷಕ ಪುರಂದರದಾಸರು. 1 ಲಕ್ಷ ಬ್ರಾಹ್ಮಣರಿಗೆ ಅನ್ನ ಹಾಕಿದವರು. ಅವರ ಹಿಂದೆ ಓಡಾಡಿದವರು ನಮ್ಮ ಪುರಂದರದಾಸರು. 4,75,000 ಹಾಡುಗಳನ್ನು ಮಾಡಿದ್ರು. ಯಾರಿಗೆ ಪುರಂದರದಾಸರಾದ್ರೆ ನನಗೂ ಸಂಬಂಧ ಇಲ್ಲ. ನಿಮಗೆ ಹೆಣ್ಣು ಮಕ್ಕಳು ಶಾಸ್ತ್ರ ಓದ್ಲಿಕ್ಕೆ ಆಗಲ್ಲ. ಪ್ರಹ್ಲಾದ ಚರಿತ್ರೆ, ದ್ರೌಪದಿ ವಸ್ತ್ರಾಭರಣ, ಕುಶೇಲನ ಚರಿತ್ರೆ ಎಷ್ಟು ಹೆಣ್ಮಕ್ಳಿಗಾಗಿ ಮಾಡಿ ನಿಮ್ಮ ಬಾಯಿಂದ ಮಧ್ವಸ್ಥರ ಸಾಕಾರ ಶಾಸ್ತ್ರ ಬರಬೇಕು ಅಂತ ಹೇಳಿ ಮಾಡಿದ ವ್ಯಕ್ತಿಗಳು 4,75,000 ಶಕ್ತಿಗಳು. ಗೊತ್ತಿಲ್ಲ, 1,000 ಜನ ಇದೆ. ಆ 1,000 ಹಾಡೊಳಗೆ 500 ಹಾಡು ಹೇಳಲಿಕ್ಕೆ ಬರುತ್ತೆ. ಆ 500 ಹಾಡು ಹೇಳೋ ಹಾಡೊಳಗೆ 200 ಹಾಡು ತಪ್ಪು. ಯಾವ ಹಾಡು ಬೇಕಾದ್ರೆ ಅದನ್ನು ತಪ್ಪು ಹೇಳ್ತೀನಿ. ಅಯ್ಯೋ 300 ಹಾಡು ಅದಲ್ಲ ಬ್ಯಾಲೆನ್ಸ್. ಯಾಕಂದ್ರೆ 300 ಹಾಡು ಚೆನ್ನಾಗಿ ಹೇಳ್ತಿಲ್ಲ, ಅರ್ಥ ಹೇಳಿದ್ರೆ ಬರಲ್ಲ. ಅರ್ಥ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ಪುಸ್ತಕದಾಗಿಲ್ಲ, ಹೇಳಲಿಕ್ಕೂ ಬರಲ್ಲ. ಅಂತೂ ಏನೋ ಪುರಂದರದಾಸರ ಹಾಡು ತಾಳ ಹೇಳಿ ಎಗರಿಸ್ತೇವೆ. ಅಂತೂ ಪುರಂದರದಾಸರು ಬಾಲಕರ ಕಲಭಾಷೆ ಜನನೀಯ ಕೇಳಿ ಸುಖ ಪಡುವಂತೆ ದೊಡ್ಡ ವ್ಯಕ್ತಿಗಳು. ಪುರಂದರದಾಸರ ಆರಾಧನೆಯನ್ನು ನಾವು, ಪುರಂದರದಾಸರ ಆರಾಧನೆಯನ್ನು ನಾವು ಮಾಡಿ ಸಮರ್ಪಣೆ ಮಾಡಿ ಏನೋ ನಮ್ಮ ಯೋಗ್ಯತೆ ಅನುಸಾರವಾಗಿ ಮಾಡಬೇಕು ಅಂತ ಮಾಡ್ಕೊಂಡಿವಿ. ನಾನು ಮಾಡ್ತಾ ಇಲ್ಲ, ಅವರೇ ಮಾಡಿಸ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷ ಹೇಳ್ತೀನಿ, ಅವರೇ ಮಾಡಿಸ್ಕೊಳ್ತಾ ಇದ್ದಾರೆ. ಅದರಿಂದ ಇವತ್ತು ನಾವು ಸ್ವಲ್ಪ ಅರ್ಜೆಂಟಾಗಿ ತಿರುಮಲೆಗೆ ಮೊಮ್ಮಗನ ಉಜ್ಜಿ ಚೇಸ ಹೋಗ್ಬೇಕಾಗಿದೆ. ಫಾಸ್ಟ್ ಟೈಮ್ ಹೊರಡ್ತಾ ಇದ್ದೀವಿ. ಇಲ್ಲದ್ರೆ 1.5 ಆದ್ರೂ ಉಪನ್ಯಾಸ ಮಾಡಿ ಎಲ್ಲ ಮಾಡ್ಬೋದು, ಆದರೆ ಈ ಸಾಧ್ಯ ನಮಗೆ ಬಹಳ ಅವಶ್ಯಕತೆ ಕಡಿತಾ ಇದ್ದೀವಿ. ಅರ್ಜೆಂಟಾಗಿ ನಾಳೆ ತಿರುಪತಿಯೊಳಗೆ ಇರಬೇಕು ನಾವು. ಅದರಿಂದ ದೊಡ್ಡ ಒಂದು ಅವಸರದಿಂದ ಹಾಕ್ತಾ ಇದ್ದೀವಿ. ಇವೆಲ್ಲರೂ ಇದ್ರು ನೈವೇದ್ಯ ಆಗಬೇಕು. ಮಂಗಳಾರತಿ ಆದ ತಕ್ಷಣ ಎಲೆ ಹಾಕಿ ತೀರ್ಥ ಕೊಡ್ತೀವಿ. ಪುರಂದರದಾಸರ ಪ್ರಸಾದ ಶ್ರೀಕಾರ ಮಾಡಿದ್ರೆ ಸಾಕು. ದೊಡ್ಡ ವ್ಯಕ್ತಿ ಪುರಂದರದಾಸರ ಅದನ್ನು ಪ್ರಸಾದ ನೋಡಿದ್ರು. ನಾವು ಹೇಳಿದಂತೆ ನಾವು ಬೆಳೆಸಿದ ಉಚ್ಚವಂತಿ ಅಕ್ಕಿ ಅದ್ರ ಕಾಳು ನಿಮ್ಮ ಉಳಿಯೊಳಗೆ ಹಾಕ್ತೀವಿ. ತಗೊಂಡು ನಿಮ್ಮ ಮನೆಗೆ ಹೋದ್ರೆ ನಿಮಗೆ ಅನ್ನಕ್ಕೆ ಬರದೇ ಇರೋಲ್ಲ. ನಿಮಗೆ ಅನ್ನಕ್ಕಲ್ಲ, ನೀವು ಬಂದವರಿಗೂ ಊಟ ಹಾಕಿಕೊಟ್ಟು ನಾ ದಾಸರು ಕೊಡ್ತಾರೆ. ಅಕ್ಕಿ ಬೆಲೆ ಬಂಗಾರ ಆಗಿಬಿಡುತ್ತೆ, ಅದು ಗೊತ್ತಿಲ್ಲ. 54 ಕೆಜಿ ಅಕ್ಕಿ ಒಳಗೆ 1,500 ಜನ ಊಟ ಮಾಡಿದ್ದಾರೆ, ಮುಂದೆ ಕೂತಿದ್ದಾರೆ. ಅದರಿಂದ ದಾಸರು ಉಂಚವರ್ತಿ ಅಕ್ಕಿ ಅಂದ್ರೆ ಅದು ಬಂಗಾರ. ಬಂಗಾರ ಒಂದೊಂದು ಅಕ್ಕಿನೂ ಬಂಗಾರದ ಕಾಯಿ ಇದ್ದಂತೆ. ಎಲ್ಲ ದೇವನಾಮ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಎಲ್ಲರೂ ನಿಂತು ಉಂಚವರ್ತಿ ಅಕ್ಕಿ ಮಾಡಿ ಪ್ರಸಾದ ಮಾಡಿ ತಗೊಂಡು ನಮ್ಮ ದಾಸರ ದಿನವೇ. ನಮ್ಮ ರೇವತಿ ಅವರ ಅಪ್ಪಂದು ನಮ್ಮ ಗುರುದಾಸರು ಶ್ರಾದ್ದ ಮಾಡ್ತಾ ಇದ್ರು. ದೈವಾದೇನ ಅವ್ರನ್ನೂ ದೇವರು ಕರ್ಕೊಂಡ್ಬಿಟ್ಟ. ಈ ಸಾಧ್ಯ ಗುರುದಾಸರ ಅವ್ರು ಮಾಡೋ ಅವ್ರ ಅಪ್ಪನ ತಿಥಿ ಆಗಲ್ಲ ಅಂತ ನೋಡಿದ್ರೆ ಆರಾಧನೆ ಬಂತು. ಅವ ಗುರು ಮಾಡ್ತಾ ಇದ್ದಾರೆ ವೈಕುಂಠದಲ್ಲಿ. ನಾವೆಲ್ಲರೂ ಸೇರಿ ನಮ್ಮ ಗುರುದಾಸರಿಗೆ ಒಂದು ಆರಾಧನೆ ಮಾಡ್ತಾ ಆರಾಧನೆ ಮಾಡ್ತಾ ಇದ್ವಿ. ಗುರುದಾಸರು ಅವರಪ್ಪ ರಘು ಮಾಮ ಇಲ್ಲೇ ಇಲ್ಲ. ಇವತ್ತು ಅವ್ರ ಆರಾಧನೆ ಅವ್ರನ್ನು ಸ್ಮರಣೆ ಮಾಡಿ ನಾವು ದಾಸರ ಆರಾಧನೆ ಪ್ರಸಾದ ಶ್ರೀಕಾರ ಮಾಡೋಣ. ಟೈಮ್ ಇಲ್ಲ, ಮಾತಾಡ್ತಾ ಇದ್ರೆ ನೀವುಗಳೇ ಮಂಗಳಾರತಿ ಮಾಡಿ ಎಲೆ ಹಾಕಿ ಸ್ಥಳ ಹಾಡುಗಳು ಹೇಳ್ರಿ. ಇನ್ನೇನು ಬೇಡ, ಪುರಂದರದಾಸರ ಹಾಡು ಯಾವನು ಹೇಳ್ತಾನೋ ಅವನು ರಕ್ಷಾಧೀಶ್ವರ ಅರ್ಥ ಮಾಡ್ಕೊಂಡ್ರೆ ಅದಕ್ಕೂ ಅವಳೇ ಸಾಕ್ಷಿ. ಪುರಂದರದಾಸರ ಹಾಡು ಹೇಳಿ 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 ಈ ಸೆಕ್ರೆಟರಿಯೇಟ್ಒಳಗೆ ದೊಡ್ಡ ಪೋಸ್ಟ್ ಒಳಗಿದ್ದು ಮಕ್ಕಳೆಲ್ಲ ಅಬ್ರಾಡ್ಲಿ ಇದ್ದು ಕಾರು ಬಂಗಲಾ ಇಟ್ಕೊಂಡು ಮೆತ್ತಾ ಇದ್ದಾಳೆ. ಯಾರು ಗುಡಿಸೆ ಮನೆಯೊಳಗಿದ್ದವು. 5 ರೂಪಾಯಿಗೆ ಭಿಕ್ಷೆ ಬೇಡಿದೆ ಗೌರ್ಮೆಂಟ್ ಸರ್ವೆಂಟ್. 5 ರೂಪಾಯಿ ಇಲ್ಲ. ಇವತ್ತು ನಾವೇಗಿದ್ದೇವೆ, ಪುರಂದರದಾಸರ ಆಶೀರ್ವಾದ, ಅವರ ಹಾಡು. ಆ ಪುರಂದರದಾಸರ ಹಾಡು ಹೇಳೋಣದ್ರಿಂದ ಒಂದು 50 ರೂಪಾಯಿಗೆ 3 ಮಾಡಿ ಹತ್ತಿ ಇಳಿವೆ ನಾವು. 50 ರೂಪಾಯಿ ಆರಾಮ ಡೊನೇಷನ್ ಅಷ್ಟೇ ಅಲ್ಲ. ಒಬ್ಬರ ಮನೆಗೆ ಹೋಗಿದ್ದೀವಿ, ನಾಯಿ ನಾಯಿ ಬಿಚ್ಚಿ ಬಿಟ್ಬಿಟ್ಟ. ಆ ನಾಯಿನ ಹಿಡ್ಕೊಂಡು ಗೇಟ್ ಒಳಗೆ ಕೂತು ಒಳಗೆ ಹೋದ್ರೆ 50 ರೂಪಾಯಿ ಕೊಟ್ಟ. ಎಷ್ಟು ಕಷ್ಟಪಟ್ಟಿದ್ದೇವೆ ಪುರಂದರದಾಸರ ಆರಾಧನೆ ಲಾಟ್ರೇ ಹೊಡೆದಿದ್ದೆ. ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ಯಾಕೆ? ನಿಮಗೋಸ್ಕರ. ನೀವೆಲ್ಲ ಹಾಡು ಹೇಳಬೇಕು, ನೀವೆಲ್ಲ ಭಜನೆ ಮಾಡಬೇಕು, ನೀವೆಲ್ಲ ಜ್ಞಾನ ಸಂಪಾದನೆ ಮಾಡಬೇಕು, ನಿಮಗೆಲ್ಲ ವೈರಾಗ್ಯ ಬರಬೇಕು ಅಂತ ಹೇಳಿ ಈ ಒಂದು ಪುರಂದರದಾಸರ ಆರಾಧನೆಯನ್ನು ನಾವು
ಮಾಡಿ ತೋರಿಸ್ತಾ ಇದ್ದೇವೆ. ನಾವು ಮಾಡ್ತಾ ಇಲ್ಲ, ನಿಮಗೋಸ್ಕರವಾಗಿ ಮಾಡೋದು ನಿಮ್ಮ ಆರಾಧನೆ. ಅದರಿಂದ ಪ್ರಸಾದ ಮಂಗಳಾರಕ್ಕೆ ಟೈಮ್ ಆಗಿದೆ. ಹಾಡುಗಳನ್ನು ಊಟ ಹಾಕೋರಿಗೆ ಹೇಳ್ತಾ ಇದ್ದೆ, ಏನು ಅಡ್ಡಿ ನಾನು ಕೇಳ್ತಾ ಇರ್ತೀನಿ. ನಾನು ಬೇಗ ಮಂಗಳಾರಕ್ಕೆ ಆಗುತ್ತೆ ಹಾಡು. ನಾರಾಯಣ
ಹರು ಮಗು
ಹೈಲೈಟ್ ಆಗಲು ಚಂದ ಇದೆ ದಾಸರ ಅವರು ಹರಿ ಕಲಾ ಅನುಸಂಧಾನ ಜಯ
Thank you.
ಬಹಳ ಸಂತೋಷ.